ಹೋಟೆಲ್ ನಾನು ಕಲಿತಾಗೆ ನನಗೆ ಹೆಚ್ಚಿಗೆ ಪುತ್ತೂರು ಪರಿಚಯ ಇಲ್ಲಿ ಹೋಟೆಲ್ ಇದೆಯಲ್ಲ ಜಾಸ್ತಿ ನಾವೆಲ್ಲ ಅಲ್ಲಿ ಸ್ಟಾಪ್ ಕೊಡ್ತಿದ್ವಿ ಇನ್ನೊಂದರ ಹತ್ರ ಉಂಟು ನಮಗೆ ಯಾಕಂದ್ರೆ ನನ್ನ ಗುರುಗಳ ಸಮಾಧಿ ಇಲ್ಲೇ ಇರೋದು ಪುತ್ತೂರು ಅಜ್ಜನ ಸಮಾಧಿ ಇವಾಗಲೂ ಅಲ್ಲಿ ದರ್ಶನ ಮಾಡೇ ಇಲ್ಲಿಗೆ ಬಂದೆ ಹಾಗಾಗಿ ನಾನು ಮೊದಲು ಸುಳ್ಯದಲ್ಲಿರ್ತ ಜಾಸ್ತಿ ನನಗೆ ಮೂರು ಹತ್ರ ಒಂದು ಒಡಿಯೂರು ಇನ್ನೊಂದು ಪುತ್ತೂರು ದಿನ ದತ್ತಚರಿತ್ರೆ ಪಾರಾಯಣ ಮಾಡ್ತಿದ್ದೆ ಒಡಿಯೂರವರು ನಮ್ಮ ಹೆಚ್ ಓಡಿ ಮನೆಗೆ ಬರ್ತಾ ಇದ್ರು ಮತ್ತೆ ಕಾನ್ಯಂಗಾಡು ನಾನು ತಪಸ್ ಮಾಡಿದ್ದ ಜಾಗ ನಾಲ್ಕು ವರ್ಷ ಅದು ಇಲ್ಲೇ ಕಾಸರಗೋಡಿಂದ ಆಚೆ ಅವಾಗ ಅಜ್ಜನ ದರ್ಶನಕ್ಕೆ ಯಾವಾಗಲೂ ಬರ್ತಾ ಇದ್ದೆ ಅಜ್ಜ ಇರಲಿಲ್ಲ ಅಜ್ಜ ದೇಹ ಬಿಟ್ಟಿದ್ರು ನಾನು ಹೋದಾಗ ಸಮಾಧಿ ದರ್ಶನಕ್ಕೆ ಬರ್ತಾ ಇದ್ದೆ ಮತ್ತೆ ನಿಮ್ಮ ಪುತ್ತೂರು ಇನ್ನೊಂದು ವಿಶೇಷ ಇದೆ ಗಾಂಧೀಜಿ ಬಂದು ಹೋದ ಜಾಗ ಹಾಗಾಗಿ ಇದು ರಾಮರಾಜ್ಯ ಇದ್ದಾಗಿದೆ ಪುತ್ತೂರಿನವರಿಗೆ ನಾನು ಪ್ರವಚನ ಕೊಡ್ಲಿಕ್ಕೆ ಏನಿಲ್ಲ ನೀವು ನಿಮ್ಮಿಂದ ನಾನು ಕಲಿಬೇಕು ಬಿಟ್ರೆ ಯಾಕಂದ್ರೆ ಏನೇ ಮಾಡಿದ್ರು ಸೌತ್ ಕೇಂದ್ರದಲ್ಲಿ ಅಥವಾ ಪುತ್ತೂರಲ್ಲಿ ಹೊಸ್ತಾಗೆ ಮಾಡ್ತೀರಿ ಇನ್ನೊಂದು ನೆಕ್ಸ್ಟು ಇದು ಆಧ್ಯಾತ್ಮದ್ದಾಯ್ತು ಇನ್ನೊಂದು ರಿಕ್ವೆಸ್ಟ್ ದೇವಸ್ಥಾನದ ಕಮಿಟಿಗಳಲ್ಲಿ ಈ ದೇವಸ್ಥಾನದ ಹುಂಡಿಗೆ ಬಿದ್ದ ದುಡ್ಡು ನಾನಿವತ್ತು ಸರ್ಕಾರಕ್ಕೂ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದು ಮುಜರಾಯಿಯಿಂದ ಸರ್ಕಾರಕ್ಕೆ ಹೋಗೋ ಬದಲು ಆ ಊರೂರು ದೇವಸ್ಥಾನದ ದುಡ್ಡು ಆ ಊರಿಗೆ ಉಪಯೋಗಿಸುವಾಗಲಿ ಆ ದುಡ್ಡಿಂದ ಹಾಸ್ಪಿಟಲ್ ಆಗಲಿ ಆ ದುಡ್ಡಿಂದ ಕಲ್ಯಾಣ ಮಂಟಪಗಳಾಗಲಿ ಆ ದುಡ್ಡಿಂದ ದೇವಸ್ಥಾನದ ವೃದ್ಧಿ ಆಗಲಿ ಎಷ್ಟೋ ವರ್ಕರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಂಗೆ ಗೊತ್ತಿದ್ದಾಗೆ ಶ್ರೀನಿವಾಸ ಪೂಜಾರು ಮುಜರಾಯಲ್ಲಿದ್ದಾಗ ಇದನ್ನೊಂದು ನಾವು ಇಂಪ್ಲಿಮೆಂಟ್ ಮಾಡಿದ್ದು ಕೊಲ್ಲೂರಿನ ದೇವಸ್ಥಾನದ 1% ದುಡ್ಡನ್ನು ಅಲ್ಲಿರೋ ಬಡ ಹೆಂಗಸರ ಮದುವೆಗೆ ಯಾಕೆಂದರೆ ಅವಳ ಹೆಸರೇನು ಸರ್ವ ಮಂಗಳ ಮಾಂಗಲ್ಯ ಮಾಂಗಲ್ಯ ಅಂದರೆ ತಾಳಿ ಯಾವುದೇ ಹೆಣ್ಣೆ ತಂದೆ ಒಂದು ತಾಳಿ ತಗೊಳಕ್ಕೆ ಒದ್ದಾಡ್ತಾನೆ ಬಂಗಾರದ ಅಂಗಡಿಯವರು ಹತ್ರದಲ್ಲೇ ಇದ್ದಾರೆ ಹಾಗಾಗಿ ಆ ತಾಳಿಯನ್ನು ನಾವು ಅವ್ರಿಗೆ ಕೊಟ್ಟಾಗ ದೇವಿಗೆ ನಿಜ ತೃಪ್ತಿ ಆಗುತ್ತೆ ಅಮ್ಮನವರಿಗೆ ಎಷ್ಟೋ ರೇಷ್ಮೆ ಸೀರೆ ಬರುತ್ತೆ ಅಟ್ ಲೀಸ್ಟ್ ಅದರಲ್ಲಿ ಒಂದಿಷ್ಟು ಸೀರೆಯನ್ನು ಅಲ್ಲಿರೋ ಬಡ ಹೆಣ್ಮಕ್ಕಳಿಗೆ ಕೊಟ್ಟಾಗ ಮತಾಂತರ ನಿಲ್ಲುತ್ತೆ ಜನ ಮತಾಂತರಕ್ಕೆ ಹೋಗುದು ಯಾವಾಗ ಒಂದು ಅವರಿಗೆ ಹರಟಾದಾಗ ತುಚ್ಛ ಅಂತ ನೋಡಿದಾಗ ಭೇದ ಭಾವ ಮಾಡಿದರೆ ಇನ್ನೊಂದು ಬಡತನದಿಂದ ಇದೆರಡೂ ನಿಲ್ಲಿಸ್ಲಿಕ್ಕೆ ದೇವಸ್ಥಾನಗಳಿಂದ ಸಾಧ್ಯ ಇದೆ ಈಗ ಸುಬ್ರಹ್ಮಣ್ಯದ ಟೆಂಪಲ್ ಅಮೌಂಟಲ್ಲಿ ಹಾಸ್ಪಿಟ್ಲು ಮಾಡಬೇಕು ಅಂತ ಹೇಳಿದಾಗ ಅದು ಶ್ರೀನಿವಾಸ ಪೂಜಾರ ಕಾಲದಲ್ಲಿ ಗುದ್ದಲಿ ಪೂಜೆ ಆಯ್ತು ಯಾಕೆ ಕುಕ್ಕೆ ಫೇಮಸ್ ಯಾವುದಕ್ಕೆ ಕಾಯಿಲೆಗಳನ್ನು ವಾಸಿ ಮಾಡೋ ಜಾಗ ಆ ದುಡ್ಡಲ್ಲಿ ಒಂದು ಫ್ರೀ ಹಾಸ್ಪಿಟ್ಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆದರೆ ಆ ದೇವರಿಗೆ ಆ ದೇವರ ದುಡ್ಡು ಆ ಕಾಯಿಲೆ ವಾಸಿಗೆ ಹೋಗ್ತದೆ ಸೊ ಯಾಕಂದರೆ ದೇವಸ್ಥಾನವನ್ನು ಬರೀ ನಾವು ಪೂಜೆಗೆ ಸೀಮಿತ ಮಾಡಬಾರ್ದು ಆಧ್ಯಾತ್ಮ ಸಮಾಜ ಎರಡು ಇಂಟರ್ಲಾಕ್ ಇಂಟರ್ಲಿಂಕ್ ಆಗಿರು ಒಂದನ್ನು ಬಿಟ್ಟು ಒಂದಿಲ್ಲ ಈ ಕರೆಂಟು ಮೈಕ್ ಇದ್ದಾಗ ಹಾಗಾಗಿ ದೇವಸ್ಥಾನ ಸಂಸ್ಕಾರಗಳನ್ನು ಹೇಳಿಕೊಡೋದಲ್ಲದೆ ಯಜ್ಞ ಜಪ ಉತ್ಸವಗಳನ್ನು ಹೇಳಿಕೊಡೋದಲ್ಲದೆ ಈ ಸಾಮಾಜಿಕ ಕಾರ್ಯಗಳು ನಡೆದಾಗಕ್ಕೆ ಗೌರ್ಮೆಂಟಿಗೆ ರಿಟೈರ್ಮೆಂಟ್ ಇದೆ ಅದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ದೇವಸ್ಥಾನಕ್ಕೆ ರಿಟೈರ್ಮೆಂಟ್ ಇಲ್ಲ ಭಕ್ತರಿಗೆ ರಿಟೈರ್ಮೆಂಟ್ ಇಲ್ಲ ಧರ್ಮಕ್ಕೆ ರಿಟೈರ್ಮೆಂಟ್ ಇಲ್ಲ ಸೊ ಈ ಕಾನ್ಸೆಪ್ಟ್ಗಳು ದೇವಸ್ಥಾನದಲ್ಲಿ ಇಂಪ್ಲಿಮೆಂಟ್ ಆಗಲಿ ಅಂತ ಯಾಕಂದರೆ ನಿಮ್ಮ ಅಧ್ಯಕ್ಷರು ನಾನು ನೋಡಿದಾಗೆ ಒಂಥರ ರಿಫಾರ್ಮರ್ ಇದ್ದಾಗ ಹಾಗಾಗಿ ಇನ್ನು ಇಂಥದ್ದು ನಡೆದಾಗ ದೇವಸ್ಥಾನವು ಸೇವೆ ಮೂರು ಪೂಜೆ ಭಗವಂತ ಹೇಳಿದ್ದಾನೆ ಒಂದು ಭಗವಂತನನ್ನ ವಿಗ್ರಹದಲ್ಲಿ ನೋಡೋದು ಒಂದು ಥರ ಪೂಜೆ ಇನ್ನೊಂದು ಭಗವಂತನನ್ನ ತತ್ವದಲ್ಲಿ ನೋಡೋದು ಗೀತೆ ಎರಡನೇದು ಭಗವಂತನನ್ನ ಸೇವೆಯಲ್ಲಿ ನೋಡೋದು ಮೂರನೇದು ಹೈಯರ್ ಲೆವೆಲ್ ಪೂಜೆ ಭಗವಂತನೇ ತಾನಾಗೋದು ಧ್ಯಾನ ಇದನ್ನು ಅದ್ವೈತ ಸಿದ್ಧಾಂತ ಹೇಳುತ್ತೆ ಅಹಂ ಬ್ರಹ್ಮಾಸ್ಮಿ ಅಂತ ಅಲ್ಲೇ ಕೆಳಗೆ ಬರೆದಲ್ಲ ಸ್ಲೋಗನ್ನೇ ನಿಮ್ದು ಆಗಿದೆ ಇನ್ನೊಂದು ಇವತ್ತು ನೆಕ್ಸ್ಟ್ ಪ್ರೋಗ್ರಾಮಿಗೆ ಬಂದೆ ನಾದ ಅಂತ ಹೇಳಿ ಎರಡು ಥರ ನಾನು ಗುರುತಿಸ್ತೆ ಯಾಕಂದರೆ ಕೊರೋನಾದಲ್ಲಿ ಕಲಾವಿದರು ಕಲೆಯನ್ನೇ ತಪಸ್ಸು ಅಂತ ನಂಬಿದ ಕಲಾವಿದರು ಒಂದಿಷ್ಟು ಜನ ಇರ್ತಾರೆ ಅವರ ಎರಡು ವರ್ಷ ಅವರ ಪಾಡು ಕೇಳುವಾಗೆ ಇಲ್ಲ ಆ ಪರಿಸ್ಥಿತಿ ಆಗಿದೆ ಈಗ ಜಾತ್ರೆಗಳು ನಡೀತಾ ಇದೆ ಸೊ ಯಾಕಂದರೆ ಅವರಿಗೂ ಸಂಸಾರ ಇದೆ ಅವರೆಲ್ಲ ಸನ್ಯಾಸಿಗಳಲ್ಲಿ ನಾವು ಅಂಥವರಿಗೆ ಜಾತ್ರೆಗಳಲ್ಲಿ ಸಪೋರ್ಟ್ ಮಾಡೋದ್ರಿಂದ ಆ ಕಲೆ ಉಳ್ಕೊಳ್ಳುತ್ತೆ ಯಾಕಂದರೆ ಏಳು ದಿನ ನಮ್ಮ ಆಶ್ರಮದಲ್ಲಿ ಮೊನ್ನೆ ರಾಮನವಮಿಗೆ ಯಕ್ಷಗಾನ ಮಾಡಿದ್ವಿ ಯಾರೋ ಕೇಳಿದ್ರಿ ಏನು ರಾಮನ ಕಾನ್ಸೆಪ್ಟ್ಸನ್ನು ಸರಳವಾದ ಲ್ಯಾಂಗ್ವೇಜಿಗೆ ತರಲಿಕ್ಕೆ ಸಾಧ್ಯ ಇದೆ ಅಂದರೆ ಅದು ಯಕ್ಷಗಾನಕ್ಕೆ ಮಾತ್ರ ಅದರ ಹುಟ್ಟು ಸೌತ್ ಕೇಂದ್ರವೇ ಎರಡು ಕೆಲಸ ಆಗುತ್ತೆ ಯಕ್ಷಗಾನ ಉಳಿಯುತ್ತೆ ಯಕ್ಷಗಾನ ಕಲಾವಿದರು ಬದುಕ್ತಾರೆ ಭಗವಂತನ ಕಾನ್ಸೆಪ್ಟ್ ಸುಲಭವಾಗಿ ಮನುಷ್ಯರಿಗೆ ತಲುಪೋ ಕೆಲಸವೂ ಆಗ್ತದೆ ಬರೀ ಪೂಜೆಗೆ ಸೀಮಿತ ಮಾಡದೆ ದೇವಸ್ಥಾನವನ್ನು ಕಲಾಪೋಷಣೆಗೂ ಅಂಗಡಿಗಳು ಹಾಕೋ ಮೂಲಕ ಅಲ್ಲಿರೋ ಅಂಗಡಿಯ ಜನಗಳಿಗೆ ಆರ್ಥಿಕವಾದ ನೆರವು
ಒಂಥರ ಈ ಇಡೀ ವಿಧಾನಸೌಧ ಮಾಡೋ ಕೆಲಸ ಒಂದು ದೇವಸ್ಥಾನದ ಜಾತ್ರೆ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ನಾವೆಲ್ಲ ಒಂದಾಗೋಣ, ನಮ್ಮಲ್ಲಿರೋ ಭೇದ ಭಾವಗಳನ್ನು ತೆಗೆದು ಹೇಗೆ ಎಲ್ಲ ನದಿಯು ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಎಂದಾಗೆ ಎಲ್ಲ ನದಿಗಳು ಆಕಾಶಂ ಪತಿತಂತೋಯಂ ಸಮುದ್ರಂ ಪ್ರತಿಗಚ್ಚತಿ ಎಂದಾಗೆ ಎಲ್ಲ ನಮ್ಮ ಮನಸ್ಸು ಒಂದಾದರೆ ಮಾತ್ರ ಮಹತ್ ಅನ್ನೋ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ. ಅದು ಮಹಾಲಿಂಗೇಶ್ವರ ಅಂತ ಹೇಳ್ತಾ ಪುತ್ತೂರು ಅವರಿಗೆ, ಇಲ್ಲಿ ಜನತೆಗೆ, ನಿಮ್ಮ ಶ್ರದ್ಧೆ ಮುಂದೆ ನನ್ನ ಶ್ರದ್ಧೆ ಏನೂ ಅಲ್ಲ, ಆ ಶ್ರದ್ಧೆ ಅನ್ನೋ ಪಾಠವನ್ನು ಹೇಳಿಕೊಟ್ಟಿದ್ದೀರಿ. ಸರಳ ಸರಳ ಜೀವನದ ಪಾಠವನ್ನು ಪುತ್ತೂರು ಇವತ್ತು ನನಗೆ ಹೇಳಿಕೊಟ್ಟಿದೆ. ಇದನ್ನೆರಡನ್ನೂ ನಾನು ಕಲ್ತಿದ್ದೀನಿ, ಒಂದು ನಿಮ್ಮ MLA ಅವರಿಂದ, ಒಂದಿನ ಸಭೆಯಲ್ಲಿರೋ ಎಲ್ಲರಿಂದ, ಅಧ್ಯಕ್ಷರಿಂದ, ಇಲ್ಲಿರೋ ಜನರಲ್ಲಿ ಎಲ್ಲೂ ಎಕ್ಸೈಟ್ಮೆಂಟ್ ಇಲ್ಲ, ಶ್ರದ್ಧೆ ಸಾತ್ವಿಕ ಭಾವದಲ್ಲೇ ಇದೆ, ತಾಮಸ ಮತ್ತು ರಾಜಸಕ್ಕೆ ಹೋಗಲಿಲ್ಲ. ಹಾಗಾಗಿ ಇನ್ನೂ ಚೆನ್ನಾಗಾಗಲಿ, ಈ ದೇವಸ್ಥಾನ ಇನ್ನೂ ವೃದ್ಧಿಯಾಗಲಿ, ಯಾಕಂದರೆ ಇದು ನಿಮ್ಮ ಸೌತ್ ಕೇಂದ್ರದ ಕಾಶಿ. ಈ ಕಾಶಿಯನ್ನು, ಎರಡು ಕಾಶಿ ಇದೆ, ಒಂದು ಉಪ್ಪಿನಂಗಡಿ, ಸೌತ್ ಕೇಂದ್ರದ ಗೋಕರ್ಣ, ನಿಮ್ಮ ಮಹಾಲಿಂಗೇಶ್ವರ ಸೌತ್ ಕೇಂದ್ರದ ದಕ್ಷಿಣ ಕನ್ನಡದ ಕಾಶಿ. ಆ ಕಾಶಿ ಇನ್ನೂ ನಾವು ಪ್ರೊಟೆಕ್ಟ್ ಮಾಡುವ, ಆದಷ್ಟು ಜಾತ್ರೆ ಆದಮೇಲೆ ಎಲ್ಲ ವಾಲಂಟಿಯರ್ಸಿಗೆ ನನ್ನ ರಿಕ್ವೆಸ್ಟ್, ನಮಗೆಲ್ಲ ಆನಂದ ಕೊಟ್ಟ ತಂದೆ ಸೀಮೆ ದೇವರು ಶಿವ, ಅವನ ಜಾಗ ಜಾತ್ರೆ ಆದಮೇಲೆ ಕೊಳಕಾಗಿರಬಾರ್ದು. ನಾವೆಲ್ಲ ಸೇರಿ ಇವಾಗ ಹೇಗೆ ಒಟ್ಟಿಗೆ ಸೇರಿದ್ವಿ, ನಾನು ಬೇಕಾದ್ರೆ ಸೇರ್ತೀನಿ ಹಿಡಿಯಲಿಕ್ಕೆ, ನನಗೆ ಆ ಕೆಲಸವೇ ಖುಷಿ. ನಾನು ದಿನಾ ಬೆಳಗ್ಗೆ ಗೋಶಾಲೆಯಲ್ಲಿ ಸಗಣಿ ಎತ್ತದುಂಟು, ಯಾರೋ ಕೇಳಿದ್ರೆ ಏನು, ಎಲ್ಲ ದೇವರ ಸೇವೆ ಮಾಡಲಿಕ್ಕಾಗಲ್ಲ. ಎಲ್ಲ ದೇವರು ಮೂರಲ್ಲಿರ್ತಾರೆ, ಒಂದು ಹಸು, ಒಂದು ಭೂಮಿ, ಇನ್ನೊಂದು ತಾಯಿ, ಈ ಮೂರಕ್ಕೂ ಮೋಸ ಗೊತ್ತಿಲ್ಲ. ಈ ಮೂರ ಸೇವೆ ನೋಡಿ, ಎಲ್ಲ ಲಿಂಗಗಳು, ಜ್ಯೋತಿರ್ಲಿಂಗಗಳು, ಶಕ್ತಿಪೀಠಗಳು ಇರುವುದಿಲ್ಲ ನಮ್ಮ ಭೂಮಿ ಮೇಲೆ. ಎಲ್ಲ ದಯೆಯ ದೊಡ್ಡ ದಯೆಯ ಲಿಮಿಟ್ ಇಲ್ಲದ ದಯೆ ಅಂದರೆ ತಾಯಿಯದ್ದು. ಈ ಮೂರನ್ನು ಒಟ್ಟುಗೂಡಿಸಿದರೆ ಧರ್ಮ ಆಗುತ್ತೆ. ಆ ಧರ್ಮ ಇಲ್ಲಾಂದರೆ ಮನುಷ್ಯ ಹಾಳಾಗ್ತಾನೆ. ಸೊ ಆ ಧರ್ಮವನ್ನು ಉಳಿಸ್ಲಿಕ್ಕೆ ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಯಾರೆಲ್ಲ ಇದ್ದೀರಿ, ದುಡ್ಡಿಡೋ ಬದಲು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಈ ನಾಲ್ಕು ಸಿದ್ಧಾಂತದ ಮೇಲೆ ನಮ್ಮ ಸನಾತನ ಧರ್ಮ ನಿಂತಿತ್ತು. ತಂದೆ ತಾಯಿಯನ್ನು ಕಾಡಿಗಟ್ಟಿದ ಸಂಪ್ರದಾಯ ರಾಮನ ಜನ್ಮಭೂಮಿಯಲ್ಲಿಲ್ಲ, ತಂದೆ ತಾಯಿಗೋಸ್ಕರ ಕಾಡಿಗೆ ಹೋದ ಸಂಪ್ರದಾಯ ನಮ್ಮದು. ನಮಗೆ ಊಟ ಇಲ್ಲ ಅಂದರೂ ಮನೆಗೆ ಬಂದವರಿಗೆ ನೀರು ಕೊಟ್ಟ ಸಂಪ್ರದಾಯ ಹಿಂದೂ ಧರ್ಮದ್ದು. ಆ ಸಂಪ್ರದಾಯಗಳನ್ನು ನೆಕ್ಸ್ಟ್ ಪೀಳಿಗೆಗೆ ಉಳಿಸ್ಕೊಳ್ಳುವ, ಎಲ್ಲಿ ಗೋವು, ಋತುವಿಜರು ಮತ್ತು ಔಷಧಿ ಗಿಡಗಳು ರಕ್ಷಣೆ ಆಗುತ್ತೋ, ಸೇವೆಗಳು ನಡೆಯುತ್ತೋ, ಆ ಭೂಮಿ ಆ ಕ್ಷಣದಿಂದ ಪುಣ್ಯಭೂಮಿ ಅಂತ ಹೇಳಿ ನಂಬಿಕೆಯನ್ನು ನಂಬದವರು ನಾವೆಲ್ಲ. ಸೊ ಆ ನಂಬಿಕೆ ಮುಂದಿನ ಪೀಳಿಗೆಗೆ ಉಳಿಸ್ಕೊಡೋ ಮೂಲಕ ಅದೇ ಮಹಾಲಿಂಗೇಶ್ವರನಿಗೆ ನಾವೆಲ್ಲ ಕೊಡೋ ದೊಡ್ಡ ಡೊನೇಷನ್ ಅಂತ ಹೇಳ್ತಾ, ಡೊನೇಟ್ ಯುವರ್ ಸೆಲ್ಫ್ ಅಂತ, ಡೋಂಟ್ ಟೇಕ್ ಸೆಲ್ಫಿ, ಪ್ಲೀಸ್ ಸೆಲ್ಫ್ ರಿಯಲೈಸ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಸೊ ಆ ಡೊನೇಷನನ್ನು ಶಿವನಿಗೆ ಕೊಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ನಾರಾಯಣ್.